ಆಹಾರದಲ್ಲಿ ಆರೋಗ್ಯ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ, ಸುಸ್ವಾಗತ. ಆಹಾರ ಮತ್ತು ಆರೋಗ್ಯದ ಕನೆಕ್ಷನ್, ಅದರ ಮಧ್ಯೆ ಏನು ಸಂಬಂಧ ಇದೆ ಅಂತ ಹಲವಾರು ಎಪಿಸೋಡ್ಗಳಿಂದ ತಿಳ್ಕೊಳ್ತಾ ಬಂದಿದ್ದೇವೆ. ಸರಿಯಾದ ಆಹಾರದಿಂದ ರೋಗವನ್ನು ತಡೆಗಟ್ಬೋದು, ಹಾಗೆ ಬಂದಿರೋ ರೋಗವನ್ನು ಹತೋಟಿಯಲ್ಲಿ ಇಟ್ಕೋಬೋದು ಅನ್ನೋದನ್ನು ಕೂಡ ತಿಳ್ಕೊಂಡಿದ್ದೇವೆ. ಹಲವಾರು ರೆಸಿಪಿಗಳನ್ನ ನೋಡಿದ್ದೇವೆ. ಹಾಗೆ ಈ ಒಂದು ಪ್ರೋಗ್ರಾಮನ್ನು ನೋಡಿ ಹಲವಾರು ಜನ ಅವರ ರೋಗವನ್ನು ಹತೋಟಿಯಲ್ಲಿ ಇಟ್ಕೊಂಡು ನಮಗೆ ಇನ್ಫಾರ್ಮ್ ಕೂಡ ಮಾಡಿದರೆ ಅದು ನಮಗೆ ಕೂಡ ತುಂಬ ಖುಷಿಯನ್ನು ತರುತ್ತೆ. ಇವತ್ತು ನಾವು ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಕಮ್ಯುನಿಕೇಬಲ್ ಮತ್ತು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಏನು ಅಂದರೆ ಒಂದು ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಕಮ್ಯುನಿಕೇಬಲ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗ, ನಾನ್ ಕಮ್ಯುನಿಕೇಬಲ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರುವಂಥ ರೋಗ. ಅದರಲ್ಲಿ ತುಂಬ ಪ್ರಮುಖವಾಗಿರೋದು ಡಯಾಬಿಟಿಸ್. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಅಂದರೆ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಡಯಾಬಿಟಿಸ್ ಮಧುಮೇಹಿಗಳಿರೋದು ನಮ್ಮ ದೇಶದಲ್ಲೇ, ಹಾಗೆ ಹೃದಯ ರೋಗಿಗಳಿರೋದು ನಮ್ಮ ದೇಶದಲ್ಲೇ. ಯಾವುದರಿಂದ ಈ ಎಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿದೆ, ಇದಕ್ಕೆ ಸೊಲ್ಯೂಷನ್ಗಳೇನು ಅನ್ನೋದನ್ನು ಕೂಡ ಹಲವಾರು ಎಪಿಸೋಡ್ಗಳಿಂದ ತೋರಿಸ್ಕೊಟ್ಟಿದ್ದೇವೆ. ಇವತ್ತು ನಮ್ಮ ಹಾಸ್ಪಿಟ್ಲಲ್ಲಿ ಇದ್ರ ಬಗ್ಗೆ ಏನೇನು ಮಾಡ್ತೇವೆ ಅನ್ನೋದು ಕೂಡ ತಿಳಿಸ್ಕೊಡ್ಲಿಕ್ಕಿದ್ದೇವೆ. 2008 ಒಂದು ಸ್ಟಡಿ ಮಾಡಿದರು. ಆ ಸ್ಟಡಿಯಲ್ಲಿ ಏನು ತೋರಿಸ್ತು ಅಂತಂದರೆ 10 in 5 ಡೆತ್ ಆಗೋದು ಈ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಸಿಂದ ಅಂತ. ಅದೇ ಸೇಮ್ ಅವರ ಪ್ರಿಡಿಕ್ಷನ್ ಏನು ಅಂದರೆ 2030 7 in 8 ಡೆತ್ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಸಿಂದನೇ ಆಗೋದು, ಅಂದರೆ 70% ಡೆತ್ ಈ ಡಿಸೀಸಸ್ಗಳಿಂದನೇ ಇನ್ನು ಫ್ಯೂಚರ್ನಲ್ಲಿ ಉಂಟಾಗೋದು. ಸೊ ಅದನ್ನು ಪ್ರಿವೆಂಟ್ ಮಾಡಬೇಕು ಅಂದರೆ ಕರೆಕ್ಟಾದ ಲೈಫ್ ಸ್ಟೈಲ್, ಕರೆಕ್ಟ್ ಡಯಟ್ರಿ ಪ್ಯಾಟರ್ನ್, ಎಕ್ಸಸೈಸ್ ಇದನ್ನೆಲ್ಲ ಫಾಲೋ ಮಾಡೋದು ತುಂಬ ತುಂಬ ಅವಶ್ಯಕ. ಈ ಡಯಾಬಿಟಿಸ್ ಬಗ್ಗೆ ತಿಳ್ಕೊಳ್ಳೋದಾದರೆ ತುಂಬ ಮಿಸ್ಕನ್ಸೆಪ್ಷನ್ಸ್ ಇದೆ. ಅಂದರೆ ಅನ್ನ ಬಿಟ್ಟು ಗೋಧಿಯನ್ನು ತೊಗೊಂಡ್ರೆ ನನ್ನ ಡಯಾಬಿಟಿಸ್ ಕಂಟ್ರೋಲಲ್ಲಿರುತ್ತೆ ಅಂತ. ಅದರಲ್ಲಿ ಕೂಡ ಇರೋದು ಕಾರ್ಬೋಹೈಡ್ರೇಟ್, ಇದರಲ್ಲಿರೋದು ಕೂಡ ಕಾರ್ಬೋಹೈಡ್ರೇಟ್. ಸೊ ಇದನ್ನು ಯಾವುದರಿಂದ ರಿಪ್ಲೇಸ್ ಮಾಡಬೇಕು ಮತ್ತು ಯಾವ ಥರದ ರೆಸಿಪಿಗಳು ನಿಮ್ಮ ಶುಗರ್ ಲೆವೆಲ್ ಶೂಟಪ್ ಆಗದೆ ನಿಮಗೆ ಸುಸ್ತು ಕೂಡ ಉಂಟು ಮಾಡದೆ ಹೆಲ್ಪ್ ಮಾಡುವಂಥ ರೆಸಿಪಿಗಳು ಯಾವುದು, ಟ್ರೀಟ್ಮೆಂಟ್ ಯಾವುದು, ಎಕ್ಸಸೈಸ್ ಯಾವುದು, ಇದನ್ನೆಲ್ಲ ಹೇಳ್ಕೊಡ್ಲಿಕ್ಕೆ ಇವತ್ತು ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ ವಿಷ್ಣು. ವೆಲ್ಕಮ್ ಡಾಕ್ಟರ್. ಸೊ ಡಾಕ್ಟರ್, ಈ ಏನು ಡಯಾಬಿಟಿಸ್ಗೆ ನಿಮ್ಮ ಹಾಸ್ಪಿಟ್ಲಲ್ಲಿ ಯಾವ ಥರದ ಪ್ರೋಟೋಕಾಲ್ ರೆಡಿ ಮಾಡಿದ್ದಾರೆ ಅನ್ನೋದು ನಮ್ಮ ಪೇಷಂಟ್ಸ್ ಕೇಳಿದ್ರೆ ಅವರಿಗೆ ಎಜುಕೇಟ್ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಸೊ ಇನ್ ಅಪೋಲೋ ನ್ಯಾಚುರೋಪತಿ ಹಾಸ್ಪಿಟಲ್ ವಿ ಟ್ರೀಟ್ ಡಯಾಬಿಟಿಸ್ ಮೇನ್ಲಿ ವಿತ್ ದ ಕನ್ಸರ್ನ್ ಆಫ್ ಡಯಟ್. ಸೊ ವಿ ಹ್ಯಾಡ್ ಡಿಸೈನ್ ದ ಡಯಟ್ರಿ ಪ್ರೋಟೋಕಾಲ್ಸ್ ಲೈಕ್ ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್ ಪ್ರೋಟೋಕಾಲ್ಸ್ ಇನ್ ಸಚ್ ಎ ವೇ ದ್ಯಾಟ್ ಒನ್ ಸಿಂಗಲ್ ಮೀಲ್ ಶುಡ್ ನಾಟ್ ಎಕ್ಸೀಡ್ 30 gram ಆಫ್ ವಿಲ್ ನಾಟ್ ಎಕ್ಸೀಡ್ 30 gram ಆಫ್ ಗ್ಲೂಕೋಸ್ ಆರ್ ಕಾರ್ಬೋಹೈಡ್ರೇಟ್. ಪ್ರತಿಯೊಂದು ಏನು ತಿಂಡಿ ಆಗಿರ್ಬೋದು, ಊಟ ಆಗಿರ್ಬೋದು, ರಾತ್ರಿ ಊಟ ಆಗಿರ್ಬೋದು, 30 gram ಗ್ಲೂಕೋಸನ್ನು ಮೀರೋದಿಲ್ಲ. ಏನು ತೋರಿಸ್ತದೆ ಅಂದರೆ ನಿಮಗೆ ದೇಹಕ್ಕೆ ಬೇಕಾಗಿರುವಷ್ಟು ಗ್ಲೂಕೋಸನ್ನು ಕೂಡ ಸಪ್ಲೈ ಮಾಡ್ತದೆ, ಹಾಗೆ ನಿಮ್ಮ ಶುಗರ್ ಜಾಸ್ತಿ ಆಗಲಿಕ್ಕೂ ಕೂಡ ಯಾವುದೇ ಥರದ ಚಾನ್ಸಸ್ ಇರೋದಿಲ್ಲ. ಆ ಥರದಲ್ಲಿ ಡಯಟನ್ನು ಪ್ಲ್ಯಾನ್ ಮಾಡಿದ್ದಾರೆ. ಸೊ ಅವರ್ ರೆಸಿಪೀಸ್ ಆರ್ ಡಿಸೈನ್ಡ್ ಇನ್ ಸಚ್ ಎ ವೇ ದ್ಯಾಟ್ ಪೇಷಂಟ್ಸ್ ಕ್ಯಾನ್ ಈಟ್ ಸಫಿಷಿಯಂಟ್, ಸ್ಟಿಲ್ ದೇ ಕ್ಯಾನ್ ಮೇಂಟೈನ್ ಎ ನಾರ್ಮಲ್ ಬ್ಲಡ್ ಗ್ಲೂಕೋಸ್ ಲೆವೆಲ್. ಸಿಂಪಲ್ ಎಕ್ಸಾಂಪಲ್, ವಿ ಹ್ಯಾಡ್ ಟೇಕನ್ ಎ ಲೋ ಪೋರ್ಷನ್ ಆಫ್ ಕಾರ್ಬೋಹೈಡ್ರೇಟ್, ವೆರಿ ಲೆಸ್ ಪೋರ್ಷನ್ ಆಫ್ ಕಾರ್ಬೋಹೈಡ್ರೇಟ್. ಮೀನ್ವೈಲ್ ಸೇಮ್ ಟೈಮ್ ವಿ ಹ್ಯಾಡ್ ಮಿಕ್ಸ್ಡ್ ಎ ಗುಡ್ ಪೋರ್ಷನ್ ಆಫ್ ಪ್ರೋಟೀನ್ ಆಸ್ ವೆಲ್ ಆಸ್ ಫ್ಯಾಟ್ ಇನ್ ಆರ್ಡರ್ ಟು ಮೇಂಟೈನ್ ದ ಶುಗರ್ ಲೆವೆಲ್ ಆಸ್ ವೆಲ್ ಆಸ್ ಟು ದೇ ವಿಲ್ ಗೆಟ್ ಆಲ್ ದ ಎಸೆನ್ಷಿಯಲ್ ಮ್ಯಾಕ್ರೋ ಮೈಕ್ರೋನ್ಯೂಟ್ರಿಯನ್ಸ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಡಯಟ್. ಸೊ ವಿ ವಿಲ್ ಟೀಚ್ ದ ಪೇಷಂಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ರೆಸಿಪೀಸ್, ವಿ ಡು ಗಿವ್ ಲಾಟ್ ಆಫ್ ವರ್ಕ್ಶಾಪ್ಸ್ ಇನ್ ಅವರ್ ಹಾಸ್ಪಿಟಲ್ ಸೊ ದಟ್ ದೇ ಕ್ಯಾನ್ ವಿತ್ ಅ 10 days ಆಫ್ ಕೋರ್ಸ್ ಅಡ್ಮಿಷನ್ ಹಿಯರ್ ವೆರಿ ಗುಡ್ ಹೆಲ್ತಿ ಲೆವೆಲ್. ಇವರು ಪ್ಲ್ಯಾನ್ ಮಾಡಿರೋ ರೀತಿ ಯಾವುದಿದೆ ಅಂತಂದರೆ, ನಮ್ಮ ಡಯಟ್ನಲ್ಲಿ ಈಗ ಪ್ರೆಸೆಂಟ್ ಡಯಟ್ ನಾವು ತೊಗೊಂಡ್ರೆ ಪ್ರಿಡಾಮಿನೆಂಟಾಗಿ ಕಾರ್ಬೋಹೈಡ್ರೇಟ್ ರಿಚ್ ಆಗಿರುತ್ತೆ, ಅಂದರೆ ಅನ್ನ ಎಷ್ಟು ತೊಗೊಳ್ತೀವಿ, ತರಕಾರಿ ಎಷ್ಟು, ಸ್ವಲ್ಪ ತೊಗೊಳ್ತೇವೆ. ಇವರು ಪ್ಲ್ಯಾನ್ ಮಾಡೋದು ಯಾವ ಥರ ಅಂದರೆ, ಆ ಮೆಜಾರಿಟಿ ಆಫ್ ಕಾರ್ಬೋಹೈಡ್ರೇಟನ್ನು ಎಕ್ಸ್ಕ್ಲೂಡ್ ಮಾಡಿಬಿಟ್ಟು ಅದರೊಟ್ಟಿಗೆ ಹೆಲ್ದಿ ಅಮೌಂಟ್ ಆಫ್ ಫ್ಯಾಟ್ಸ್ ಮತ್ತು ಪ್ರೋಟೀನನ್ನು ಇನ್ಕಾರ್ಪೊರೇಟ್ ಮಾಡಿರೋದು. ಇದರಿಂದ ಏನಾಗ್ತದೆ, ನಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳು ಕೂಡ ಸಿಗ್ತದೆ, ಹಾಗೆ ನಮ್ಮ ಶುಗರ್ ಲೆವೆಲ್ ಕೂಡ ಸಡನ್ನಾಗಿ ಶೂಟಪ್ ಆಗೋದಿಲ್ಲ, ಮತ್ತು ಲಾಂಗ್ ಡ್ಯೂರೇಷನ್ ತನಕ ನಮಗೆ ಫಿಲ್ಲಿಂಗ್ ಸಿಗುತ್ತೆ. ಅದರಿಂದ ಏನಾಗ್ತದೆ, ಮತ್ತೆ ಮತ್ತೆ ತಿನ್ನಬೇಕು ಅನ್ನೋ ಕ್ರೇವಿಂಗ್ ಬರೋದಿಲ್ಲ, ತಲೆ ಸುತ್ತ ಹೈಪೋಗ್ಲೈಸಿಮಿಯಾಗಿ ತಲೆ ಸುತ್ತೋದು, ಸ್ವೆಟ್ಟಿಂಗ್ ಆಗೋದು, ಅದು ಕೂಡ ಪ್ರಿವೆಂಟ್ ಆಗ್ತದೆ. ಮತ್ತು ನೀವು ಪ್ರತಿ ಮೀಲ್ ಆದಮೇಲೆ ಚೆಕ್ ಮಾಡಿಕೊಂಡ್ರೂ ಕೂಡ ನಿಮ್ಮ ಶುಗರ್ ಲೆವೆಲ್ ಸ್ಟೇಬಲ್ ಆಗಿರುತ್ತೆ. ಒಂದು ಮೀಲ್ ಆದ ತಕ್ಷಣ ಜಾಸ್ತಿ ಹೋಗೋದು, ಒಂದು ಮೀಲ್ ಆದ ತಕ್ಷಣ ಡ್ರಾಪ್ ಆಗೋದು, ಆ ಚಾನ್ಸಸ್ ಕೂಡ ಇರೋದಿಲ್ಲ. ಇದರೊಟ್ಟಿಗೆ ಹಲವಾರು ಎಕ್ಸಸೈಸ್ ರುಟೀನನ್ನು ಕೂಡ ಪ್ಲ್ಯಾನ್ ಮಾಡಿದರೆ, ಅದ್ರ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ವೆಲ್, ಕಮಿಂಗ್ ಟು ದ ಪರ್ಸ್ಪೆಕ್ಟಿವ್ ಆಫ್ ಎಕ್ಸಸೈಸ್, ವಿ ಹ್ಯಾಡ್ ಡಿಸೈನ್ಡ್ ಯೋಗ ಆಸ್ ವೆಲ್ ಆಸ್ ಎಕ್ಸಸೈಸ್ ಇನ್ ಸಚ್ ಎ ವೇ ದ್ಯಾಟ್ ವಿ ಗಿವ್ ಮೋಸ್ಟ್ ಇಂಪಾರ್ಟೆಂಟ್ ಟು ದ ಆಕ್ಷನ್ ಆಫ್ ಅಪ್ಪರ್ ಮಸಲ್ ಫೈಬರ್ಸ್, ಎಸ್ಪೆಷಲಿ ಅಪ್ಪರ್ ಮಸಲ್ ಫೈಬರ್ ಫಾರ್ ಬಾಡಿ. ವಿ ಹ್ಯಾಡ್ ಡಿಸೈನ್ ಸೋ ಮೆನಿ ಎಕ್ಸಸೈಸ್ ಇನ್ ಸಚ್ ಎ ವೇ ದ್ಯಾಟ್ ಇಟ್ ಪುಟ್ಸ್ ಎ ವೆನ್ ವಿ ಪ್ರಾಕ್ಟೀಸ್ ದ್ಯಾಟ್ ಎಕ್ಸಸೈಸ್ ಇಟ್ ಪುಟ್ ಎ ಪರ್ಟಿಕ್ಯುಲರ್ ರಿಸೆಪ್ಟರ್ ಇನ್ ದ ಬಾಡಿ ಕಾಲ್ಡ್ ಆಸ್ GLUT4 ರಿಸೆಪ್ಟರ್. ದಿಸ್ ಪರ್ಟಿಕ್ಯುಲರ್ ರಿಸೆಪ್ಟರ್ ಡೋಂಟ್ ರಿಕ್ವೈರ್ಡ್ ಇನ್ಸುಲಿನ್ ಟು ಟೇಕ್ ದ ಗ್ಲೂಕೋಸ್ ಇನ್ಸೈಡ್ ದ ಸೆಲ್. ಇನ್ ರಿಸರ್ಚ್ ಇಟ್ ಹ್ಯಾಸ್ ಬೀನ್ ಪ್ರೂವ್ಡ್ ಆಲ್ರೆಡಿ. ಸೊ ವಿ ಹ್ಯಾ ಡಿಸೈನ್ ಎಕ್ಸಸೈಸ್ ಆಸ್ ವೆಲ್ ಆಸ್ ಯೋಗ ಇನ್ ಎ ಸೈಂಟಿಫಿಕ್ ಮ್ಯಾನರ್ ಟು ಡಿಕ್ರೀಸ್ ದ ಬ್ಲಡ್ ಗ್ಲೂಕೋಸ್ ಲೆವೆಲ್ ಆಫ್ ಅವರ್ ಡಯಾಬಿಟಿಸ್ ಪೇಷಂಟ್.
ಈ ಎಕ್ಸಸೈಸ್ನ ಬೇಸಿಕ್ ಕಾನ್ಸೆಪ್ಟ್ ಏನಂದರೆ ಗ್ಲೂಟ್ ಫೋರ್ ಪಾತ್ವೆ ಬೇಸ್ಡ್ ಇದೆ. ಈ ಗ್ಲೂಟ್ ಫೋರ್ ಪಾತ್ವೆ ಬಗ್ಗೆ ಒಂದು ರಿಸರ್ಚ್ ಮಾಡಿದೆ, ಅದನ್ನು ಸಿಂಪಲ್ಲಾಗಿ ನಿಮಗೆ ತಿಳಿಸಿಕೊಡ್ತೇನೆ. ಒಂದು ಇಲಿಗಳಲ್ಲಿ ಮಾಡಿರುವಂಥ ಈ ಎಕ್ಸ್ಪೆರಿಮೆಂಟ್, ಇದರಲ್ಲಿ ಏನು ಮಾಡ್ತಾರೆ, ಅದರಿಂದ ಇನ್ಸುಲಿನ್ ಪ್ರೊಡ್ಯೂಸ್ ಆಗುವಂಥ ಒಂದು ಆರ್ಗನನ್ನು ರಿಮೂವ್ ಮಾಡಿಬಿಟ್ಟು ಅದಕ್ಕೆ ಫುಡ್ ಕೊಡ್ತಾರೆ. ಫುಡ್ ಕೊಟ್ಟ ನಂತರ ಅದನ್ನು ಸ್ವಿಮ್ಮಿಂಗಿಗೆ ಬಿಡ್ತಾರೆ. ಸ್ವಿಮ್ಮಿಂಗ್ ಬಿಟ್ಟು ನಂತರ ಆಮೇಲೆ ವಾಪಸ್ ತೆಗೆದು ಆಮೇಲೆ ಶುಗರ್ ಲೆವೆಲ್ ಚೆಕ್ ಮಾಡಿದ್ರು ಕೂಡ ಅದರ ಶುಗರ್ ಲೆವೆಲ್ ಸ್ಟೇಬಲ್ ಆಗಿರುತ್ತೆ. ಸೊ ಇನ್ಸುಲಿನ್ನ ಪ್ರೊಡಕ್ಷನ್ ಇಲ್ಲದೆ ಹೇಗೆ ಅದು ಸಾಧ್ಯ ಆಯಿತು ಅಂತ ಎಲ್ಲರಿಗೂ ಕ್ವೆಶನ್ ಉಂಟಾಯಿತು. ಆಮೇಲೆ ಚೆಕ್ ಮಾಡಿದಾಗ ಏನು ಗೊತ್ತಾಯಿತು ಅಂದರೆ ಮಸಲಿಂದ ಕೂಡ ಕೆಲವೊಂದು ಪ್ರಮಾಣದ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದನ್ನು ಮಸಲ್ ಸ್ಟಿಮ್ಯುಲೇಷನಿಂದ ನಾವು ಗ್ಲೂಟ್ ಫೋರ್ ಪಾತ್ವೆಯನ್ನು ಆಕ್ಟಿವೇಟ್ ಮಾಡಿ ಶುಗರ್ನ ಕೂಡ ನಮ್ಮ ಶುಗರ್ ಲೆವೆಲ್ನ ಕಂಟ್ರೋಲ್ ಇಟ್ಕೋಬೋದು ಅನ್ನೋದನ್ನು ಇಲ್ಲಿ ತನಕ ತಿಳಿಸ್ಕೊಟ್ಟಿದ್ದಾರೆ. ಎಕ್ಸಸೈಸ್ ಒಟ್ಟಿಗೆ ಯೋಗದ ಮಹತ್ವ ಕೂಡ ಈಗ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಸೊ ವಿ ಹ್ಯಾವ್ ಡಿಸೈನ್ ಲಾಟ್ ಆಫ್ ಯೋಗಾ ಪೋಸ್ಚರ್ಸ್ ಲೈಕ್ ಸಿಟ್ಟಿಂಗ್ ಅಬ್ಡೋಮಿನಲ್ ಟ್ವಿಸ್ಟಿಂಗ್ ಪೋಸ್ಚರ್ಸ್ ಆಸ್ ವೆಲ್ ಆಸ್ ಅಪ್ಪರ್ ಫೈಬರ್ ಮಸಲ್ ಆಕ್ಟಿಂಗ್ ಪೋಸ್ಚರ್ಸ್ ಲೈಕ್ ದ ಡಿಫ್ರೆಂಟ್ ಪೋಸ್ಚರ್ಸ್ ವಿ ಹ್ಯಾಡ್ ಕ್ರಿಯೇಟೆಡ್ ಇನ್ ಯೋಗಾ ಸೊ ದ್ಯಾಟ್ ವಿ ವಿಲ್ ಟೀಚ್ ಅಟೆಂಡ್ ಎ ಯೋಗಾ ಕೋರ್ಸ್ ಇನ್ ಅವರ್ ಹಾಸ್ಪಿಟಲ್ ಸೊ ದ್ಯಾಟ್ ಪೇಷಂಟ್ಸ್ ಕ್ಯಾನ್ ಪ್ರಾಕ್ಟೀಸ್ ಇನ್ ಹೋಮ್ ಅಕಾರ್ಡಿಂಗ್ ಟು ದೇರ್ ಥೆರಾಪಿಟಿ ಆರ್ ಡಿಸೀಸ್ ಬೇಸ್ಡ್ ಕಂಡೀಷನ್. Example, there is yoga postures which helps to stimulate a lot of insulin secretion from body as well as some postures which reduce the insulin resistance which is the main cause for diabetes mellitus type 2. So we have designed yoga everything in such a way that based on their therapeutic condition they can practice from their home. ಇವರು ಪ್ರಿಪೇರ್ ಮಾಡುವ ಯೋಗ ಪ್ರೋಟೋಕಾಲ್ಗಳೇನಿದೆ, ಪ್ರತಿಯೊಂದು ಆಸನಕ್ಕೂ ಅದರದೇ ಆದ ಇಂಪಾರ್ಟೆನ್ಸ್ ಇದೆ, ಮಹತ್ವ ಇದೆ. ನೋಡಿ, ಡಯಾಬಿಟಿಸ್ ಯಾವುದರಿಂದ ಬರುತ್ತೆ? ಒಂದು ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಮತ್ತು ಇನ್ಸುಲಿನ್ ಕಡಿಮೆ ಪ್ರೊಡಕ್ಷನ್ ಆಗೋದ್ರಿಂದ. ಈ ಎರಡನ್ನು ಬ್ಯಾಲೆನ್ಸ್ ಮಾಡುವಂಥ ಹಲವಾರು ಆಸನಗಳ ಕಾಂಬಿನೇಷನ್ಗಳನ್ನ ಒಂದು ಪ್ರೋಟೋಕಾಲ್ ಆಗಿ ಮಾಡಿದ್ದಾರೆ. ಅದನ್ನು ನಿಮ್ಮ 10-15 ದಿವಸ ಸ್ಟೇ ಏನು ಇರ್ತೀರ ಆ ಟೈಮ್ನಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತಾರೆ, ಮತ್ತು ಅದರೊಟ್ಟಿಗೆ ನೀವು ವಾಪಸ್ ಹೋಗುವಾಗ ಏನು ಫಾಲೋಅಪ್ ಕೊಡ್ತಾರೆ ಅದರಲ್ಲಿ ಕೂಡ ಇದ್ರ ಬಗ್ಗೆ ಮೆನ್ಷನ್ ಮಾಡಿರ್ತಾರೆ. ಸೊ ಅದೇನಿರುತ್ತೆ, ನೀವು ಇಲ್ಲಿ ಇದ್ದು ಮನೆಯಲ್ಲಿ ಕೂಡ ಫಾಲೋ ಮಾಡ್ತಾ ಇದ್ದರೆ ಖಂಡಿತವಾಗಿ ನಿಮ್ಮ ಏನು ಡಯಾಬಿಟಿಸ್ ಇದೆ ಅದು ಹತೋಟಿಯಲ್ಲಿ ಇರ್ತದೆ. ಇದರೊಟ್ಟಿಗೆ ಟ್ರೀಟ್ಮೆಂಟ್, ಏನು ನ್ಯಾಚುರೋಪತಿ ಟ್ರೀಟ್ಮೆಂಟ್ ಇದೆ ಅದರ ಇಂಪಾರ್ಟೆನ್ಸನ್ನು ದಯವಿಟ್ಟು ತಿಳಿಸ್ಕೊಡ್ಬೇಕು. ಸೊ ವೈಲ್ ಕಮಿಂಗ್ ಟು ದ ಟ್ರೀಟ್ಮೆಂಟ್ ಪ್ರೊಟೋಕಾಲ್ಸ್ ಇನ್ ಅವರ್ ಹಾಸ್ಪಿಟಲ್, ವಿ ಗಿವ್ ಪೀಪಲ್ಸ್ ಮೇನ್ಲಿ ಹಿಪ್ ಬಾತ್ in order to increase the blood circulation in the abdomen as well as to rejuvenate the function of pancreas. Also it tonify the abdominal organs, intestinal movements, it tonify the abdominal organs as well as increase the intestinal movements also. Also we have a particular packs designed for diabetes, like it's called as GH pack, gastrohepatic pack. Even researchers has been found that a combination of two treatments like GH pack as well as a particular underwater massage can reduce the insulin resistance as well and can maintain a normal blood glucose level. So all kind of packs, hydrotherapy treatments as well as massage for a detoxification of body will be given to the patient in our hospital according to their therapeutic conditions. ಈ ನಮ್ಮ ಮಧುಮೇಹ ಏನಿದೆ ಅದನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು ಖಂಡಿತ ಸುಲಭ, ಆದರೆ ನಿಮ್ಮ ಡೆಡಿಕೇಶನ್ ತುಂಬ ಇಂಪಾರ್ಟೆಂಟ್. ಇಲ್ಲಿ ತನಕ ಏನು ತಿಳ್ಕೊಂಡಿದ್ದೀವಿ ಅಂತಂದರೆ, ಪ್ರಮುಖವಾಗಿ ನೋಡಿ, ಡಯಟ್, ಆಹಾರವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು, ಕರೆಕ್ಟಾದ ಆಹಾರವನ್ನು ಫಾಲೋ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟ್. ನೀವು ಅಂದರೆ ಕಾರ್ಬೋಹೈಡ್ರೇಟ್, ಬರೀ ಕಾರ್ಬೋಹೈಡ್ರೇಟ್ ಇರುವಂಥ ಡಯಟಲ್ಲಿ ಈಕ್ವಲ್ ಪ್ರಪೋರ್ಷನ್ ಆಫ್ ಫ್ಯಾಟ್ ಮತ್ತು ಪ್ರೋಟೀನನ್ನು ಇನ್ಕಾರ್ಪೊರೇಟ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್. ಅದೇ ರೀತಿ ಅದಕ್ಕೆ ಹೆಲ್ಪ್ ಆಗುವಂಥ ರೆಸಿಪೀಸ್ಗಳನ್ನ ಡೇ ಟು ಡೇ ಯೂಸ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಹಾಗೆ ಕೆಲವೊಂದು ಯೋಗ ಪೋಸ್ಚರ್ಸ್ ರೆಗ್ಯುಲರ್ ಆಗಿ ಫಾಲೋ ಮಾಡಿದ್ರೆ ಈ ಯೋಗ ಪೋಸ್ಚರ್ಸ್ಗಳು ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಗ್ಲೂಟ್ ಫೋರ್ ಪಾತ್ವೆಯಿಂದ ಇಂಡ್ಯೂಸ್ ಆಗುವಂಥ ಕೆಲವೊಂದು ಎಕ್ಸಸೈಸ್ಗಳನ್ನ ಮಾಡಿದ್ರೆ ಕೂಡ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ ಇರುತ್ತೆ. ಮತ್ತು ಇನ್ನೂ ಒಂದು ಏನು ಮಾಡ್ತೀವಿ ಅಂತಂದರೆ, ಪ್ರತಿ ಮೀಲ್ ಆದಮೇಲೆ ಶುಗರ್ ಚೆಕ್ ಮಾಡ್ಕೊಳ್ತಾ ಹೋದರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವುದರಿಂದ ನನ್ನ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ, ಯಾವುದರಿಂದ ನನ್ನ ಶುಗರ್ ಲೆವೆಲ್ ಡ್ರಾಪ್ ಆಗ್ತಾ ಇದೆ ಅಂತ. ಇದರಿಂದ ಏನಾಗುತ್ತೆ, ನಿಮಗೆ ಯಾವ ಫುಡ್ ನಿಮಗೆ ಸೂಟ್ ಆಗುತ್ತೆ ಅನ್ನೋದು ಕೂಡ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮ್ಮನ್ನು ನೀವು ಫಸ್ಟ್ ಎಜುಕೇಟ್ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್. ನಿಮ್ಮನ್ನು ಎಜುಕೇಟ್ ಮಾಡಿಕೊಂಡ್ರೆ ನಿಮ್ಮ ರೋಗನ ನೀವು ಆದಷ್ಟು ಬೇಗ ಹತೋಟಿಯಲ್ಲಿ ಇಟ್ಕೋಬೋದು. ಮೀನಿಂಗ್ಲೆಸ್ ಆಗಿ ನೀವು ಊಟ ಕಡಿಮೆ ಮಾಡಿಕೊಂಡು ಅದೆಲ್ಲ ಮಾಡಿಕೊಂಡ್ರೆ ಕಾಂಪ್ಲಿಕೇಶನ್ಸ್ ಆಗ್ತದೆ. ಹಾಗೆ ಶುಗರ್ ಲೆವೆಲ್ ತುಂಬ ಹೈ ಆಗಿರೋರು ನಿಮಗೆ ತುಂಬ ಸಾಕಷ್ಟು ಕಾಂಪ್ಲಿಕೇಶನ್ಸ್ಗಳು ಕೂಡ ಇರುತ್ತೆ, ಕಣ್ಣಿಂದಿರ್ಬೋದು, ಕಿಡ್ನಿದಿರ್ಬೋದು, ಕಾಲಿಂದಿರ್ಬೋದು. ಹಾಗಾಗಿ ಶುಗರ್ ಲೆವೆಲ್ನ ಮೇಂಟೈನ್ ಮಾಡೋದಕ್ಕೆ ನಿಮ್ಮ ಫಸ್ಟ್ ಪ್ರಯಾರಿಟಿ ಯಾವಾಗಲೂ ಕೊಡಬೇಕು. ನೀವೆಷ್ಟು ಬೇಗ ಅದನ್ನು ಕಂಟ್ರೋಲ್ ಮಾಡ್ಕೊಳ್ತೀರೋ ಅಷ್ಟು ಬೇಗ ಕಾಂಪ್ಲಿಕೇಶನ್ಸ್ಗಳು ಅವಾಯ್ಡ್ ಮಾಡ್ಬೋದು. ನೀವು ಡೆಡಿಕೇಟೆಡಾಗಿ ಫಾಲೋ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮ್ಮ ಡಾಕ್ಟರ್ ಕೂಡ ನಿಮ್ಮ ಡೋಸೇಜನ್ನು ಕಡಿಮೆ ಮಾಡ್ತಾರೆ, ಇಲ್ಲ ಕೆಲವೊಂದು ಸರಿ ನಿಲ್ಲಿಸಿದ್ದ ಟ್ಯಾಬ್ಲೆಟನ್ನು ನಿಲ್ಲಿಸಿದ ಎಕ್ಸಾಂಪಲ್ಸ್ಗಳು ಕೂಡ ಇದೆ. ಇದೆಲ್ಲದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋ ನಿಮ್ಮ ಡೆಡಿಕೇಷನ್ ಮತ್ತು 100% ಕಮಿಟ್ಮೆಂಟ್ ಬೇಕಾಗಿರೋದು. ಇಲ್ಲಿ ತನಕ ಈ ಒಂದು ಡಯಾಬಿಟೀಸ್ಗೆ ಅಪೋಲೋ ನೇಚರ್ ಕ್ಯೂರ್ ಹಾಸ್ಪಿಟಲ್ ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಟ್ಟ ಡಾಕ್ಟರ್ ವಿಷ್ಣುಗೆ ಥ್ಯಾಂಕ್ ಯು. ಮುಂದಿನ ಸಂಚಿಕೆಯಲ್ಲಿ ಮಹಿಳೆಯರಲ್ಲಿ ಕಾಣುವ ಈ PCOD ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ನಮಸ್ಕಾರ.